ಎಲ್ಲರಿಗೂ ನಮಸ್ಕಾರ ನಮ್ಮ ಜೊತೆಯಲ್ಲಿ ವೇದಿಕೆ ಮೇಲೆ ಈಗ ತಾನೆ ತಮ್ಮ ಎಲ್ಲರೂ ಉದ್ದೇಶಿ ಮಾತಾಡಿದ ಬ್ರಿಜೇಶ್ ಕಳಪ ಅವರು ಇದ್ದಾರೆ ನಮ್ಮ ಹಿರಿಯ ನಾಯಕರು ಕೆಪಿಸಿಸಿ ಜನರಲ್ ಸೆಕ್ರೆಟರಿ ರಾಮಚಂದ್ರಪ್ಪ ಅವರು ಇದ್ದಾರೆ ಕೆಪಿಸಿಸಿ ಸೆಕ್ರೆಟರಿ ಆದ ಸಲೀಂ ಅಹಮದ್ ಅವರು ಇದ್ದಾರೆ ಈಗಾಗಲೇ ಬ್ರಿಜೇಶ್ ಕಳಪ ಅವರು ತಮಗೆ ಎಲ್ಲರಿಗೆ ನಿನ್ನೆ ಮೊನ್ನೆ ಏನಾಗಿದೆ ನಮ್ಮ ಸ್ಟೇಟ್ ಅಲ್ಲಿ ಏನ್ ಪರಿಸ್ಥಿತಿ ಇದೆ ಅನ್ನೋದು ತಮ್ಮ ವಿಸ್ತಾರವಾಗಿ ಮಾತಾಡಿದ್ದಾರೆ ಒಂದು ಬರೀ ಬೆಂಗಳೂರಲ್ಲ ಬರೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಕೋವಿಡ್ ಸಂಕ್ರಮಣದಿಂದ ಇಡೀ ದೇಶದ ಜನರು ಜೂಜುತ್ತಾ ಇದ್ದಾರೆ ಗವರ್ನಮೆಂಟ್ ನಮ್ಮ ದೇಶದಲ್ಲಾಗಲಿ ಗವರ್ನಮೆಂಟ್ ಕರ್ನಾಟಕದಲ್ಲಿ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ ದಿ ಸಿಸ್ಟಮ್ ಹ್ಯಾಸ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ಡ್ ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ ಮೊನ್ನೆ ನಾವು ನಮ್ಮ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಚೀಫ್ ಸೆಕ್ರೆಟರಿ ಭೇಟಿಯಾಗ ಹೋಗಿದ್ದೀವಿ ಸುಮಾರು ನಮ್ಮ ಪ್ರಶ್ನೆಗಳಿದ್ರು ಸುಮಾರು ಕ್ವಶನ್ಸ್ ನಾವು ಕೇಳಿದ್ದೀವಿ ನಾವೊಂದು 15 ಮಂದಿ ಎಂಪಿ ಎಂಎಲ್ಎಸ್ ಎಂಎಲ್ಸಿಸ್ ಎಲ್ಲ ಹೋಗಿದ್ದೀವಿ ಪ್ಲಾನ್ ಆಫ್ ಆಕ್ಷನ್ ಏನಿದೆ ಆಕ್ಸಿಜನ್ ಯಾವಾಗ ಬರುತ್ತೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಟಾಕ್ಸಿಲಿನ್ ಇಂಜೆಕ್ಷನ್ ಯಾವ ತರ ನೀವು ಪ್ರೊಕ್ಯೂರ್ ಮಾಡ್ತೀರಾ ಏನೇನು ಪ್ಲಾನ್ ಆಫ್ ಆಕ್ಷನ್ ಇಲ್ಲ ವ್ಯಾಕ್ಸಿನೇಷನ್ ಹೆಂಗ್ ಮಾಡ್ತೀರಾ ಬಿಲೋ 18 ಇರೋರಿಗೆ ಯಾವ ಟೈಮಿಂದ ಸ್ಟಾರ್ಟ್ ಮಾಡ್ತೀರಾ ಏನೇನು ಪ್ಲಾನ್ ಆಫ್ ಆಕ್ಷನ್ ಇಲ್ಲ ಎಲ್ಲಿ ಮಂತ್ರಿಗಳು ಕಾಣಿಸ್ಕೊಂತ ಇಲ್ಲ ಯಾವ ಎಂಎಲ್ಎಸ್ ಆಕ್ಷನ್ ಅಲ್ಲಿ ಇಲ್ಲ ಯಾವ ಎಂಪಿಸ್ ಆಕ್ಷನ್ ಅಲ್ಲಿ ಇಲ್ಲ ಬರೇ ಒಬ್ರು ಮಂತ್ರಿ ಸುಳ್ಳು ಹೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಚಾಮರಾಜನಗರದಲ್ಲಿ 24 ಜನ ತೀರ್ಕೊಂಡ್ರೆ 3 ಜನ ತೀರ್ಕೊಂಡ್ರೆ ಅಂತ ಅಫಿಷಿಯಲ್ ಹೇಳ್ತಾರೆ ಈ ತರದ ಒಂದು ಪರಿಸ್ಥಿತಿ ಇದ್ದಾಗ ಇವಾಗ ನಾವು ಇಡೀ ಜನರ ನಮ್ಮ ಕರ್ನಾಟಕ ರಾಜ್ಯದ ಜನರ ಪರವಾಗಿ ನಾವು ಪ್ರಶ್ನೆಗಳು ಎತ್ತಬೇಕಾಗುತ್ತೆ ಕೇಳಬೇಕಾಗುತ್ತೆ ನಾವು ಕೇಳ್ತಾ ಇದ್ದೀವಿ ಈ ಚಾಮರಾಜನಗರಲ್ಲಿ ಆಗಿರೋ ಒಂದು ಇನ್ಸಿಡೆಂಟ್ ಅವರು ಇಡೀ ನಮ್ಮ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಬೇರೆ ಬೇರೆ ಮಾಧ್ಯಮ ಚಾನೆಲ್ಸ್ ಅಲ್ಲಿ ಎಲ್ಲ ಈ ನ್ಯೂಸ್ ಬಂದಾಗ ಡಿಬೇಟ್ಸ್ ಆದಾಗ ಜನರು ಎಲ್ಲ ಇವರಿಗೆ ಮುಗಿಯೋದು ಸ್ಟಾರ್ಟ್ ಮಾಡಿದಾಗ ನಿನ್ನೆ ಒಂದು ನಾಯಕ ನಮ್ಮ ಬೆಂಗಳೂರಲ್ಲಿ ಒಬ್ಬ ನಮ್ಮ ಕೊಲೀಗ್ ಆಗಿದ್ದವರು ಬೆಂಗಳೂರು ಸೌತ್ ನಮ್ಮ ಲೋಕಸಭಾ ಸದಸ್ಯರು ನಿನ್ನೆ ಒಂದು ಡ್ರಾಮಾ ಮಾಡಿದ್ದಾರೆ ಆ ಡ್ರಾಮಾ ಏನಪ್ಪಾ ಅಂದ್ರೆ ಇವರೇ ಹೋಗಿ ಇವ್ರದೇ ಆಡಳಿತ ಇರುವ ಒಂದು ಆರ್ಗನೈಸೇಷನ್ ಅಲ್ಲಿ ಹಗರಣ ನಡೆದಿದೆ ಅಂತ ಇವರು ನಿನ್ನೆ ಆರೋಪ ಮಾಡಿದ್ದಾರೆ ಯಾವ್ದು ಆರ್ಗನೈಸೇಷನ್ ಬಿಬಿಎಂಪಿ ಯಾರಂಡರ್ ಇರೋದು ಇವಾಗ ಬಿಬಿಎಂಪಿಗೆ ಹೋಗಿರೋದು ಅಡ್ಮಿನಿಸ್ಟ್ರೇಟರ್ ಅಡ್ಮಿನಿಸ್ಟ್ರೇಟರ್ ಮೇಲೆ ಯಾರಿರೋದು ಇನ್ಚಾರ್ಜ್ ಮಿನಿಸ್ಟರ್ ಯಾರು ಇನ್ಚಾರ್ಜ್ ಮಿನಿಸ್ಟರ್ ಇವ್ರದೇ ಮುಖ್ಯಮಂತ್ರಿ ಇವ್ರ ಸವಾಲು ಯಾರಿಗೆ ಕೇಳಬೇಕು ಸವಾಲು ಇವ್ರ ಸರ್ಕಾರ ಇವ್ರು ಕೇಳಬೇಕು ಮುಖ್ಯಮಂತ್ರಿಗೆ ಸವಾಲು ಕೇಳಬೇಕು ಇವರು ಅಡ್ಮಿನಿಸ್ಟ್ರೇಟಿವ್ ಸವಾಲು ಕೇಳಬೇಕು ಅಲ್ಲಿ ಹೋಗಿ ನಾಟ್ಯ ಮಾಡಿ ಕೆಲವೊಂದು ಜನರ ಹೆಸರು ತಗೊಂಡ್ಬಿಟ್ಟು ಇವರು ಬೆಡ್ ಹಗರಣ ಮಾಡ್ತಾರೆ ಅಂದ್ಬಿಟ್ಟು ಇವರೊಂದು ಆರೋಪ ಮಾಡ್ತಾರೆ ಇವ್ರಿಗೆ ಕೇಳೋದು ಇಷ್ಟೇ ನಾನು ಇದೇ ತೇಜಸ್ವಿ ಸೂರ್ಯ ಅವರು ಯಾವಾಗನ ಇವ್ರ ಮುಖ್ಯಮಂತ್ರಿಗೆ ನಮ್ಮ ರಾಜ್ಯದಲ್ಲಿ ಆಕ್ಸಿಜನ್ ಇದೆಯಾ ಆಕ್ಸಿಜನೇಟೆಡ್ ಬೆಡ್ಸ್ ಇದಾವ ರೆಮ್ಡಿಸಿವಿರ್ ಯಾಕೆ ಕಡಿಮೆ ಆಗ್ತಾ ಇದೆ ವ್ಯಾಕ್ಸಿನೇಷನ್ ಯಾಕೆ ಆಗ್ತಾ ಇಲ್ಲ ಈ ಸವಾಲುಗಳು ಅವ್ರ ಮುಖ್ಯಮಂತ್ರಿ ಕೇಳಿದಾರ ಅವರು ಐ ವಾಶ್ ಮಾಡಕ್ಕೆ ಗುಡ್ ವೀಕ್ ಮಾಡಕ್ಕೆ ಹಾಗ್ ವಾಶ್ ಮಾಡಕ್ಕೆ ಇವರು ಬಿಬಿಎಂಪಿಯಲ್ಲಿ ಅಮಾಯಕರು ಕೆಲಸ ಮಾಡ್ತಾರೆ ಅದು ಔಟ್ಸೋರ್ಸ್ ಜನರ ಮೇಲೆ ಇವರು ಹಗರಣದ ಒಂದು ಆರೋಪ ಮಾಡಿ ಒಂದು ಅವ್ರ ಕ್ಲೀನ್ ಚೀಟ್ ಅವ್ರ ಸರ್ಕಾರಕ್ಕೆ ಇವ್ರು ಕೊಡಕ್ ಪ್ರಯತ್ನ ಮಾಡ್ತಾ ಇದಾರೆ ಇದು ಮೊದಲು ಬಾರಿ ಅಲ್ಲ ಯಾವಾಗ ಯಾವಾಗ ಇವ್ರು ಒಂದು ವೆನ್ ಯು ಫೌಂಡ್ ದೆಮ್ಸೆಲ್ಸ್ ಇನ್ ಎ ಡಾಗ್ ವೆನೆವರ್ ಯು ಹ್ಯಾವ್ ಬೀನ್ ಕಾರ್ನರ್ಡ್ ಈ ತರದ ಒಂದು ಪ್ರಕ್ರಿಯೆ ಅವರು ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಈ ತರ ಒಂದು ಅಟೆನ್ಷನ್ ಡೈವರ್ಟ್ ಮಾಡಕ್ಕೆ ಒಂದು ಇನ್ಸಿಡೆಂಟ್ ಏನೋ ಒಂದು ಮಾಡಿಸ್ಬಿಡೋದು ಆತರ ಮಾಡಿದ್ದಾರೆ ಇವಾಗ ಆಕ್ಸಿಜನ್ ನಮಗೆ ಬೇಕಾಗಿರೋದು 1800 ಮೆಟ್ರಿಕ್ ಟನ್ಸ್ 1800 ಮೆಟ್ರಿಕ್ ಟನ್ಸ್ ನಮಗೆ ಸಿಗ್ತಾ ಇರೋದು ಇಡೀ ಸ್ಟೇಟ್ ಅಲ್ಲಿ 850 ಮೆಟ್ರಿಕ್ ಟನ್ಸ್ ಇವಾಗ ಬೇರೆ ಇನ್ನ ಒಂದು 1000 ಮೆಟ್ರಿಕ್ ಟನ್ ಯಾವಾಗ ಸಿಗುತ್ತೆ ತೇಜಸ್ವಿ ಸೂರ್ಯ ಅವರು ಸರ್ಕಾರ ಕೇಳಿದಾರ ಇದು ರೆಮ್ಡಿಸಿವಿರ್ ಇಂಜೆಕ್ಷನ್ಸ್ 6 vials 5 vials ಬೇಕಾಗುತ್ತೆ ಅವ್ರಿಗೆ ಕೊಡ್ತಾ ಇರೋದು 1 or 2 ಇದ್ರ ಬಗ್ಗೆ ಕೇಳಿದಾರ ಅವರು ಬರೀ ಇವ್ರು ಬೆಂಗಳೂರು ಬಗ್ಗೆ ಮಾತಾಡಿದಾರಲ್ಲ ಇಡೀ ಬೆಂಗಳೂರಲ್ಲಿ ಹಗರಣ ಆಯ್ತು ಬಿಬಿಎಂಪಿ ಮೂವ್ಮೆಂಟ್ ಅನ್ಕೊಳ್ಳೋಣ ಏನೋ ಒಂದು ಹೆಚ್ಚು ಕಡಿಮೆ ಅಲ್ಲಿ ಆಗಿದೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಡಿಸ್ಟಿಕ್ಸ್ ಅಲ್ಲಿ ಯಾಕೆ ಬೆಡ್ಸ್ ಕಡಿಮೆ ಆಗ್ತಾ ಇದೆ ಇವ್ರು ಯಾಕೆ ಬೆಡ್ಸ್ ಹೆಚ್ಚು ಮಾಡ್ತಾ ಇಲ್ಲ 10,000 ಬೆಡ್ಸ್ ಅಲ್ಲಿ ಏನವರು ಬ್ಯಾಂಗ್ಳೂರು ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಮಾಡಿದ್ರು ಅದು ಏನಾಯ್ತು ಆ ಬೆಡ್ಸ್ ಎಲ್ಲಿ ಹೋದ್ರು ಆ ಬೆಡ್ಸ್ ಯಾಕೆ ಇವರು ತಯಾರಿ ಮಾಡ್ತಾ ಇಲ್ಲ ವೈ ಆರ್ ದೇ ನಾಟ್ ಇನ್ಕ್ರೀಸಿಂಗ್ ದಿ ಬೆಡ್ ಜಸ್ಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಆಕ್ಸಿಜನ್ ದೇ ನಾಟ್ ಇನ್ಕ್ರೀಸಿಂಗ್ ದಿ ಬೆಡ್ ದಿಸ್ ಗವರ್ಮೆಂಟ್ ಹ್ಯಾಸ್ ಫೇಲ್ಡ್ ಕಂಪ್ಲೀಟ್ಲಿ ಆಮೇಲೆ ಅಲ್ಲಿ ಹೋಗಿ ಎಂತ ನೀಚ್ ಕೆಲಸ ಮಾಡ್ತಾನೆ ಈ ಸಂಸದರು ಅಂದ್ರೆ ಎಂತ ನೀಚ್ ಥರ್ಡ್ ಕ್ಲಾಸ್ ಥರ್ಡ್ ರೇಟೆಡ್ ಕೆಲಸ ಅಂದ್ರೆ ಇವಾಗ ನಿಮಗೆ ಬ್ರಿಜೇಶ್ ಕಳಪ ತೋರಿಸಿದ್ರು ಆ ಲಿಸ್ಟ್ ನನ್ನ ಹತ್ರನೂ ಇದೆ
250 members list, 205 members, sorry, 205 members list, which was outsourced by Crystal Info Systems and Services. Crystal Info Services and Services, yaar oba BJP mantri recommend madirodu ondu sansthe idu. ಇವರಿಂದ ಯೂನಿಯನ್ ಮಾಡಿದ್ದಾರೆ 205 ಮೆಂಬರ್ಸ್, 205 ಜನರಿಗೆ ಔಟ್ಸೋರ್ಸ್ ಮಾಡಿದ್ದಾರೆ. ಈ ತೇಜಸ್ವಿಗೆ ಕಣ್ಣು ಕಾಣಲ್ವಾ, ಓದ್ ಬರ್ತಿಲ್ವಾ? ಈ ಲಿಸ್ಟ್ ತಗೊಂಡು 205 ಜನರ ಲಿಸ್ಟ್ ತಗೊಂಡು ಬರೇ 17 ಜನ ಮುಸಲ್ಮಾನರು ಹೆಸರು ಇವರು ತಗೊಂತಾರಲ್ಲ, ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಇವರಿಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಇವರಿಗೆ ಇಂಥ ಥರ್ಡ್ ಕ್ಲಾಸ್ ಕೆಲಸ ಇವ್ರು ಮಾಡ್ತಾರಲ್ಲ, ಇವ್ರು ಮಾಡಿರೋದು ಹಿಂದೆಯಿಂದ ಬರೇ ಇದೆ. ಏನು ಪಂಚರ್ ವಾಲ ಸಿ ಎ ಎನ್ ಆರ್ ಸಿ ಆದ್ಮೇಲೆ, ಯಾಕಂದ್ರೆ ಇವರಿಗೆ ಒಂದು ಅಪ್ಲಿಕೇಶನ್ ಹಾಕಿ ಒಂದು ಓದ್ ಬರ್ದಿರೋ ಒಂದು ಮನೆಯಲ್ಲಿ ಇವ್ರು ಊಟ ಬಂದ್ರಲ್ಲ ದೇವರಿಗೆ, ಇವರೇ ಅಪ್ಲಿಕೇಶನ್ ಹಾಕಿ ಊಟ ಬಂದ್ರ ನಂತರ ಪಂಚರ್ ವಾಲ ಅವಾಗ. ಆಮೇಲೆ ಯಾವುದೋ ಒಂದು ಕಂಟ್ರಿದ ಲೇಡೀಸ್ ಗೆ ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೆ ಆರ್ಗಿಸಮ್ ಆಗಲ್ಲ ಅಂದ್ಬಿಟ್ಟು. ಆಮೇಲೆ ಈ ನಮ್ಮ ಲಾಸ್ಟ್ ಟೈಮ್ ಕೊರೋನಾ COVID-19 2020 ತಬ್ಲಿಗಿ ಜಮಾತ್ ಇನ್ಸಿಡೆಂಟ್ ಆದ್ಮೇಲೆ ಎಂತ ಕಮ್ಯುನಲ್ ಟ್ವೀಟ್ಸ್ ಮಾಡಿದಾರಂದ್ರೆ ಅದಕ್ಕೆ ಲೆಕ್ಕ ಇಲ್ಲ. ಆಮೇಲೆ ಹೈಕೋರ್ಟ್ ಅವರೇ ಅವ್ರ ತಬ್ಲಿಗಿ ಜಮಾತ್ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಏ ಒಂದೇ ಧರ್ಮದಿಗೆ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಈ 205 ಜನರಲ್ಲಿ ಬರೇ 17 ಜನರ ಹಗರಣ ಮಾಡಿದಾರ? ಯಾರು ಎನ್ಕ್ವೈರಿ ಮಾಡಿದ್ದಾರೆ? ಹೂ ಇಸ್ ತೇಜಸ್ವಿ ಸರ್? ಹೂ ಇಸ್ ತೇಜಸ್ವಿ? ಈಸಿ ಅನ್ ಎನ್ಕ್ವೈರಿಂಗ್ ಆಫೀಸರ್, ಈಸಿ ಅನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್? ಅವ್ರಿಗೆ ನಿನ್ನೆ ತೆಗೆದಿದ್ದಾರೆ ಬಿಬಿಎಂಪಿ ಇಂದ. ಯಾರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ? ಅಂದ್ರೆ ಮಿಕ್ಕಿದ 188 ಮೆಂಬರ್ಸ್ ಏನ್ ಹಗರಣ ಮಾಡಿಲ್ವ? ಅದಕ್ಕೆ ಯಾರು ಅವರಿಗೆ 188 ಮೆಂಬರ್ಸ್ ಯಾರು ಕ್ಲೀನ್ ಚೆಕ್ ಕೊಟ್ಟಿದ್ದಾರೆ? ಇಂಥ ಗಟರ್ ಕ್ಲಾಸ್ ಮೆಂಟಾಲಿಟಿ ಏನಿದೆ ಇದ್ರ ವಿರುದ್ಧ ನಾವು ನಿಂತ್ಕೋಬೇಕಾಗುತ್ತೆ. ಗಟರ್ ಕ್ಲಾಸ್ ಮೆಂಟಾಲಿಟಿ ಅಂತೀನಿ ನಾನು. ಥರ್ಡ್ ರೇಟೆಡ್. ನಾವು ಬರೀ ವ್ಯಾಕ್ಸಿನ್ ಈ ಕೋವಿಡ್ ವೈರಸ್ಗೂ ಹುಡುಕದಲ್ಲ, ಈ ತೇಜಸ್ವಿ ಸೂರ್ಯ ಮನಸ್ಸಲ್ಲಿ ಏನು ಈ ಕಮ್ಯುನಲ್ ವೈರಸ್ ಇದೆ ಅಲ್ಲ ಅದರ ವಿರುದ್ಧ ಕೂಡ ನಾವು ಒಂದು ವ್ಯಾಕ್ಸಿನ್ ತಯಾರು ಮಾಡಬೇಕಾಗುತ್ತದೆ. ಇಫ್ ಯು ಹ್ಯಾವ್ ಟು ಕಿಲ್ ದಿಸ್ ಕಮ್ಯುನಲ್ ವೈರಸ್, ವಿ ಹ್ಯಾವ್ ಟು ಫೈಂಡ್ ಔಟ್ ಎ ವ್ಯಾಕ್ಸಿನ್ ಅಗೇನ್ಸ್ಟ್ ಇಟ್. ವಿ ಹ್ಯಾವ್ ಟು ಫೈಂಡ್ ಔಟ್ ಎ ವ್ಯಾಕ್ಸಿನ್ ಫಾರ್ ದಟ್. ಇಂಥವರು ಜನರು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಆಗಿ ಬರ್ತಾರಲ್ಲ, ಇವರಿಗೆ ಸೇ ಈ ಶುಡ್ ಬಿ ಆಸ್ಕಿಂಗ್ ಕ್ವೆಶನ್ಸ್ ಟು ಹಿಸ್ ಓನ್ ಗವರ್ಮೆಂಟ್. ಇವತ್ತು ಬೆಂಗಳೂರಲ್ಲಿ ಅವ್ರು ಟ್ವೀಟ್ ಮಾಡಿದ್ರಲ್ಲ, ಗೌರವ್ ಗುಪ್ತಾ ಅವರು ಟ್ವೀಟ್ ಮಾಡ್ತಾರೆ ಎಷ್ಟು ಬೆಡ್ಸ್ ಅದು 2015 ಬೆಡ್ಸ್ ಇಲ್ಲ ಅಂದ್ಬಿಟ್ಟು. ಇವರು ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡೋದು ಚೀಪ್ ಪಬ್ಲಿಸಿಟಿಗೋಸ್ಕರ. ಅದಾದ್ಮೇಲೆ ಇವ್ರು ಹೇಳ್ತಾರೆ ನಾನು ಹೋದಾಗ 0 ಬೆಡ್ಸ್ ಇದ್ದು, ನಾನು ಹೋಗಿ ಗಲಾಟೆ ಆದ್ಮೇಲೆ 2000 ಬೆಡ್ಸ್ ಇವ್ರು ತೋರಿಸ್ತಾ ಇದ್ದಾರೆ ಅಂದ್ಬಿಟ್ಟು ಇವ್ರು ಹೇಳ್ತಾರೆ. ಈ ಗೌರವ್ ಗುಪ್ತಾ ದಿ ಆಫೀಸರ್ ಹೂ ಇಸ್ ಇನ್ಚಾರ್ಜ್ ಆಫ್ ಆಲ್ ದಿಸ್ ಆಪರೇಷನ್, ಅವ್ರ ಟ್ವೀಟ್ ನಾವು ನಂಬೇಕಾ, ಇವ್ರ ಟ್ವೀಟ್ ನಾನು ನಂಬೇಕಾ? ಇಂಥ ಚೀಪ್ ಪಬ್ಲಿಸಿಟಿಗೋಸ್ಕರ ಇವರೆಲ್ಲ ಮಾಡಿ ನಮ್ಮ ಸಮಾಜವನ್ನು ಒಳ್ಳೆ ನೋಡ್ತಾರಲ್ಲ, ಇಂಥವರಿಗೆ ಇಂಥವ್ರ ವಿರುದ್ಧ ಕೇಸ್ ಆಗ್ಬೇಕು. ಹಿ ಶುಡ್ ಬಿ ಟ್ರೈಡ್ ಅಂಡ್ ಅ ಲಾ, ಹಿ ಶುಡ್ ಬಿ ಟ್ರೈಡ್ ಅಂಡ್ ದಿ ಲಾ ಆಫ್ ಅವರ್ ಲ್ಯಾಂಡ್. ಆಮೇಲೆ ಇವಾಗ ನಮ್ಮ ಪರಿಸ್ಥಿತಿ ಬೆಂಗಳೂರಲ್ಲಿ ಹೆಂಗಿದೆ ಅಂದ್ರೆ, ಅವ್ರು ಮಾತಾಡ್ತಾ ಇರೋದು ಈ 2000 ಬೆಡ್ಸ್ 1500 ಬೆಡ್ಸ್ ಏನ್ ಖಾಲಿ ಇದೆ ಅಂದ್ಬಿಟ್ಟು, ದಿಸ್ ಆರ್ ನಾರ್ಮಲ್ ಬೆಡ್ಸ್, ದಿಸ್ ಆರ್ ನಾಟ್ ಆಕ್ಸಿಜನೇಟೆಡ್ ಬೆಡ್ಸ್, ದಿಸ್ ಆರ್ ನಾಟ್ ಬೆಡ್ಸ್ ವಿತ್ ಆಕ್ಸಿಜನ್. ಇವಾಗ ಇವ್ರು ಬೆಡ್ಸ್ ಯಾಕೆ ಹೆಚ್ಚು ಮಾಡ್ತಾ ಇಲ್ಲ, ಯಾಕೆ ಇವ್ರು ಇನ್ಕ್ರೀಸ್ ಮಾಡ್ತಾ ಇಲ್ಲ ಬೆಡ್ಸ್ ಅಂದ್ರೆ, ಇವ್ರ ಹತ್ರ ಆಕ್ಸಿಜನ್ ಇಲ್ಲ, ಇವ್ರು ಪ್ರಿಪೇರ್ ಮಾಡಿಲ್ಲ, ದೇ ಆರ್ ನಾಟ್ ಪ್ರಿಪೇರ್ ಫಾರ್ ದಿಸ್. ಇವಾಗ 20,000 ಹೆಚ್ಚು ಕೇಸಸ್ ಬೆಂಗಳೂರಲ್ಲಿ ಆಗ್ತಾ ಇದೆ, 5,000 ಹೆಚ್ಚು ಪೇಷಂಟ್ ವೆಂಟಿಲೇಟರ್ಸ್ ಕೇಳ್ತಾ ಇದಾರೆ, 5,000 ಹೆಚ್ಚು ಪೇಷಂಟ್ ವೆಂಟಿಲೇಟರ್ಸ್ ಕೇಳ್ತಾ ಇದ್ರೆ 25-30 ಜನರಿಗೆ ಲಕ್ಕಿ ಒನ್ಸ್ ಗೆ ವೆಂಟಿಲೇಟರ್ ಸಿಗ್ತಾ ಇದೆ. ನಾವು 24/7 ನಾವು ಮಾನಿಟರ್ ಮಾಡ್ತಾ ಇದೀವಿ, ಕೋವಿಡ್ ಕೇರ್ ಸೆಂಟರ್ಸ್ ಕಳಿಸ್ತಾ ಇದೀವಿ, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅವ್ರ ಹತ್ರ ಇವ್ರ ಹತ್ರ ಭಿಕ್ಷೆ ಬೇಡಿ ಜನರಿಗೆ ಕೊಡ್ತಾ ಇದೀವಿ. ಈ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇವತ್ತಿದೆ. ಇದನ್ನು ಹೆಂಗ್ ನಾವೆಲ್ಲರೂ ಸೇರಿ ಸರ್ಕಾರದಲ್ಲಿ ಇದ್ದವರು ಅಪೋಸಿಷನ್ ನಲ್ಲಿ ಇದ್ದವರು ಎಲ್ಲರೂ ಸೇರಿ ಯಾವ ತರ ನಮ್ಮ ಜನರಿಗೆ ನಾವು ಒಂಥರದ ರಿಲೀಫ್ ಕೊಡೋದು, ರಿಲೀಫ್ ಕೊಡೋ ಬಗ್ಗೆ ನಾವು ಯೋಚನೆ ಮಾಡೋದು ಬಿಟ್ಟು ಇಂಥ ಥರ್ಡ್ ಕ್ಲಾಸ್ ಕೆಲಸ ನೀವು ಅಟೆನ್ಷನ್ ಡೈವರ್ಟ್ ಮಾಡೋದು ಮಾಡ್ತಿರಲ್ಲ. ನೀವು ಎಂತ ನಿಮಗೆ ಎಂತ ನೀವು ಮಾನವತೆ ನಿಮ್ಮಲ್ಲಿ ಇದೆಯಾ? ಏನಾದ್ರೂ ಹ್ಯುಮ್ಯಾನಿಟಿ ನಿಮ್ಮಲ್ಲಿ ಇದೆಯಾ? ನೀವೇನು ಅಪ್ಲಿಕೇಶನ್ ಹಾಕಿ ಒಂದು ಜಾತಿಯಲ್ಲಿ ಹುಟ್ಟು ಬಂದ್ರ ನೀವು? ಅಂದ್ರೆ ಬೇರೆ ಅವರು ಏನಾದ್ರೂ ಅಪ್ಲಿಕೇಶನ್ ಹಾಕಿ ಅವ್ರು ಬೇರೆ ಜಾತಿ ಬೇರೆ ಕಮ್ಯುನಿಟಿಯಲ್ಲಿ ಹುಟ್ಟು ಬಂದಿದ್ರ? ಇಂಥವ್ರು ಶುಡ್ ಬಿ ಟ್ರೈಡ್ ಅಂಡರ್ ದಿಸ್ ಲಾ ಆಫ್ ಅವರ್ ಲ್ಯಾಂಡ್. ನಾನು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು 205 ಮೆಂಬರ್ಸ್ ಅಲ್ಲಿ 188 ಮೆಂಬರ್ಸ್ ಬಿಟ್ಟು
बरें कम्युनिटी के मुस्लिम कम्युनिटी के सेरद हद जन ईडेंटिटी मॉडिफाई मैं तीर दिस इज अ क्राइम दिस इज अ क्रिमिनल एक्ट दिस इज अ क्रिमिनल एक्ट आई सेड दिस नॉट जस्ट कम्युनल दिस इज अ क्रिमिनल एक्ट अदर जो सुमार क्वेश्चन ना सरकार केल्बे बर बैंगलोर संबंध पट्टा ना बल्लारी बता एलेक्षन मुगसकू इष्ट कोविड स्प्रेड आगता है इंत कोरोना वैरस स्प्रेड आगता नम देश कंटिन्यूअस्ली एलेक्षन नडसदी एलेक्षन लोकल बॉडी एलेक्षन आगे अल्ले कोरोना वैरस केस स्पैक आगता है अद्क यार कारण नहीं स्टापन लाकडौन आज स्ट्रिक्ट इंप्लीमेंट तेजस्वी सूर्य बर बेता हत्या जन हूँ यूपी दल अस्ट जन सेरक अलग गुजरात वापस हम 88% इनफेक्ट आगे अद्वर बेहतर तेजस्वी सूर्य याकंद्रे अदे पॉलिटिकल डिविडेंट पॉलिटिकल कम्युनल डिविडेंट अदे अद्वर बेता See anybody, irrespective of any caste, community, religion, race, on tap maadi dure, tap maadi dure, thele dure. Now demand maadi dure na dure. Ye hathnoor jani gay thodro, yar inquiry maadi dure. Adro public domain ali barbe ko. Idi ya BBMP war room. You put all they have been involved in this scandal, bed scandal. Ali yallar mile tarikhe aal barbe ko. Aam mile inon namige gata dange naag josa hindgade. इे तेजस्वी सूर्य जो जन हम अली वारूम कूतिरवर्सी मेले इगे नावे कुछ बीपीएमपी वारूम नडस्ती अली बेदर्सी एदर्सी बंद अदली हम बीपीएमपी कमिश्नर अथवा मुख्यमंत्री के बिटी वारूम बैंगलूर सौर एम पी नडस्ते अली अप्लिकेशन हाक अली हम औोर्स मेले पब्लिक रेप्रेसेंटेटिव आगे अंदर हगरण आगे अंदर इफ देर इज ए स्कैंडल वी आर अगेंस्ट इट लेट देयर बी एन इंक्वायरी लेट देयर बी एन इन्वेस्टिगेशन एंड पीपल दोज आर रेस्पॉन्सिबल फॉर दिस वॉर रूम पीपल दोज आर रेस्पॉन्सिबल फॉर रनिंग दिस बीबीएमपी शो पीपल दोज आर इन चार्ज ऑफ बीबीएमपी एट लेवल ऑफ द गवर्नमेंट शुड रिजाइन काल माधव सिंधिया आगे लाल बहादुर शास्त्री एक्सीडेंट आगे रिसाइन इवत मुख्यमंत्री इंचार्जा तेजस्वी सूर्य या आरोप चीफ मिनिस्टर यत्नाल चीफ मिनिस्टर मेले आरोप तेजस्वी सूर्य बीएल संतोष जो क्लोज बीएल संतोष यद्यूरप आगते नमी बे नम पार्टी बे राज्य जन बे गुंप इन गुंप मेले आरोप मे नम सिस्टम मत अडमिनिस्ट्रेशन कोलैप्स नोड़ता और पॉलिटिकल गेम्स नम राज्य जन तक बलि हाकत बेड़ अब ना हेल्ता अदे नावे डिपेंड माता सरकार शुड कम आउट विद वाइट पेपर ऐन कोविड 2 फाइट मारे यूर डे प्लान व्हाट आर देयर प्रिपरेशन हाउ मेनी बेड्स आर देयर which are oxygenated, how much oxygen they are procuring, what time they will take to get the oxygen, how much remdesivir injections are available, how much doxycycline injections are available, how much vaccination is available, how much time they will take to vaccinate the people of this state. At least some state bagge avaru white paper tone barbeku. Aamele nam opposition inda yenadru help suggestion cooperation bekandre we are open for that. Ishtu heli nannondo माध्यम गोष्ठी नम जो बंद धन्यवाद हेली नूर्य